ಹಾಯ್ಯೋರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಮುಖ್ಯಮಂತ್ರಿ ರೈತ ವೇತನ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಗೊತ್ತಿರೋಂಗೆ ಅದನ್ನು ಅವಧಿ ಕೂಡ ವಿಸ್ತರಣೆ ಮಾಡಿದ್ದಾರೆ. 2,500 ರೂಪಾಯಿಂದ 11,000 ವರೆಗೂ ವಿದ್ಯಾರ್ಥಿಗಳಿಗೆ ನೇರವಾಗಿ ಖಾತೆಗೆ ಬರ್ತದೆ. ಇದು ಹೊಸ ಯೋಜನೆ ಸ್ಕಾಲರ್ಶಿಪ್ದು. ಇದನ್ನು ಸ್ಕಾಲರ್ಶಿಪ್ದು ಕಳೆದ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಪಡ್ಕೊಂಡಿದ್ದರು. ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೇವೆ. ಈ ವರ್ಷ ಏನು ಹೇಳಿದ್ದಾರೆ ಅಂದರೆ ರೈತ ವಿದ್ಯೆ ಬಗ್ಗೆ ತಿಳಿಸ್ಕೊಳ್ಳೋಣ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳ ಜೊತೆಗೆ ಅದರ ಜೊತೆಗೆ ಈ ವರ್ಷ ಮೀನುಗಾರರು, ನೇಕಾರರು, ಕಾರ್ಮಿಕರು ಮತ್ತು ಆಟೋ ಟ್ಯಾಕ್ಸಿ ಚಾಲಕರು ಮಕ್ಕಳಿಗೂ ಕೂಡ ರೈತ ವಿದ್ಯಾಲಯದ ಯೋಜನೆಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ಯೋಜನೆಯಲ್ಲಿ 14 ಲಕ್ಷ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗಲಿದೆ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ರೈತ ವಿದ್ಯಾನಿಧಿಯನ್ನು ಕೂಡ SSSP ತಂತ್ರಾಂಶದ ಮೂಲಕ ನೀವು ಅಪ್ಲೈ ಮಾಡ್ಬೋದು. ಈಗ ಹೆಂಗೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದಾರೆ ಅಲ್ಲೇ ಅಪ್ಲೈ ಮಾಡಿದ್ರೆ ಮುಕ್ತ ಅಪ್ಲೈ ಮಾಡ್ದಂಗೆ SSP ಇದೆ, ಅಪ್ಲೈ ಡೈರೆಕ್ಟ್ SSP ಅಪ್ಲೈ ಮಾಡಿದ್ರೆ. ಕೊನೆಯ ದಿನಾಂಕ 31 ಡಿಸೆಂಬರ್ ಇತ್ತು, ಈಗ ಜನವರಿ 31 ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜನವರಿ 31ರವರೆಗೂ ನಿಮಗೆ ಟೈಮ್ ಇರುತ್ತೆ. ನೀವು ಮಾಮೂಲಿ SSP ಆಗ್ತೀರ ಅದನ್ನು ಅರ್ಜಿ ಸಲ್ಲಿಸಿದ್ರೆ ಸಾಕು, ಆಗ ನಿಮಗೆ ಅಲ್ಲಿ ಸ್ಟೇಟಸ್ ಶೋ ಮಾಡ್ತಾ ಹೋಗುತ್ತೆ ಇನ್ ಕೇಸ್ ನೀವು ಸ್ಕೀಮ್ ಅಂದರೆ ಪಡ್ಕೋತಿದ್ದೀರ ಅಂತ. ಇಲ್ಲಾಂದರೆ ನೀವು ಹೋಗಿ ಕಾಂಟ್ಯಾಕ್ಟ್ನ ಮಾಡಿ ಅಲ್ಲಿ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಜನವರಿ 31ರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ 2,000 ರಿಂದ 11,000 ವರೆಗೂ ವಿವಿಧ ಕೋರ್ಸ್ಗಳಿಗೆ ಡಿಫ್ರೆಂಟಾಗಿ ಮುಖ್ಯಮಂತ್ರಿ ರೈತ ವಿದ್ಯಾ ಸ್ಕಾಲರ್ಶಿಪ್ ಅಂದ್ಬಿಟ್ಟು ಬರ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್.